ಶೂಟಿಂಗ್ ಸ್ಟಾರ್ ದರ್ಶನ್ ಸ್ಯಾಂಡಲ್ವುಡ್ ಮಂದಿಯ ಪ್ರೀತಿಯ ಒಡೆಯ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಈ ದೈವ ಏನಾದರೂ ಕೆಲಸ ಹೇಳಿದ್ರೆ ಸಾಕು ಅವರ ಭಕ್ತರು ಭಯ ಭಕ್ತಿ ಪ್ರೀತಿಯಿಂದ ತಲೆ ಮೇಲೆ ಹೊತ್ತು ಮಾಡ್ತಾರೆ ಅದಕ್ಕೆ ಈ ಸುದ್ದಿನೇ ಸಾಕ್ಷಿ ರಾಜ್ಯದಲ್ಲಿ 9 ಮೃಗಾಲಯಗಳಿವೆ ಅಲ್ಲಿಗೆ ಬರುವ ಪ್ರವಾಸಿಗರಿಂದ ಪ್ರಾಣಿಗಳ ಆರೈಕೆ ನಡೆಯುತ್ತಿತ್ತು ಲಾಕ್ಡೌನ್ ಇರುವ ಕಾರಣ ಪ್ರವಾಸಿಗರು ಬರದೆ ಪ್ರಾಣಿಗಳ ನಿರ್ವಹಣೆ ಕಷ್ಟವಾಗಿದೆ ಹಾಗಾಗಿ ಮೃಗಾಲಯದಲ್ಲಿರುವ ಪ್ರಾಣಿಗಳು ಪಕ್ಷಿಗಳನ್ನು ದತ್ತು ಪಡೆದು ಅವರುಗಳು ಆರೈಕೆಗೆ ದೇಣಿಗೆ ನೀಡಿರಿ ಎಂದು ಕಳೆದೆರಡು ದಿನಗಳ ಹಿಂದೆ ದರ್ಶನ್ ಕರೆ ಕೊಟ್ಟಿದ್ರು ದಚ್ಚು ಕೊಟ್ಟ ಕರೆಗೆ ಸಾಗರೋದೋಪಾದಿಯಲ್ಲಿ ನೆರವು ಹರಿದು ಬಂದಿದೆ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ ನಿಮಗೆ ಹತ್ತಿರ ಝೂಗಳಿಗೆ ಹೋಗಿ ನೀವು ಸಂಪರ್ಕ ಮಾಡಬಹುದು ಆದರೆ ಇನ್ನೊಂದು ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆಕ್ಟ್ ಸೆಕ್ಷನ್ 80G ಅಂದ್ರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ 50% ರಿಯಾಯಿತಿ ಪಡೆಯಬಹುದು ಹೌದು ದಚ್ಚು ಮನವಿ ಮಾಡಿಕೊಂಡ ನಂತರ ನಿರೂಪಕಿ ಶೈಲಜಾ ನಾಗ್ ಹಾಗೂ ವಿ ಹರಿಕೃಷ್ಣ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದಲ್ಲಿರುವ ಸಿಂಹಹೊಂದನ್ನ ದತ್ತು ಪಡೆದಿದ್ದಾರೆ ಅಲ್ಲದೆ ಆ ಸಿಂಹಕ್ಕೆ ದರ್ಶನ್ ಹೆಸರು ಇಟ್ಟಿದ್ದಾರೆ ಅಲ್ಲದೆ ಸಾಕಷ್ಟು ಸಿನಿ ಮಂದಿಯ ದರ್ಶನ್ ಮಾತಿನಂತೆ ನಡೆದುಕೊಂಡಿದ್ರು ಹಾಗಾಗಿ ದಚ್ಚು ಅಭಿಮಾನಿಗಳು ತಮ್ಮ ಒಡೆಯ ಮಾತನ್ನ ಚಾಚು ತಪ್ಪದೇ ಮಾಡಿದ್ದಾರೆ ಅಡಾಪ್ಷನ್ ಹೇಗೆ ಮಾಡಬಹುದು ಅಂತ ಹೇಳ್ತೀನಿ ಕೇಳಿ ಒಂದು ಲವ್ ಬರ್ಡ್ ಇರ್ಬೋದು ಅದಕ್ಕೆ 1,000 ರೂಪಾಯಿ ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1,00,000 ರೂಪಾಯಿ ಆನೆ ತಗೊಂಡ್ರೆ 175,000 ರೂಪಾಯಿ ಆದರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು ತಿಂಗಳ ತಿಂಗಳ ಅಲ್ಲ ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ ಈ ಮೃಗಾಲಯನ ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿರುವಂತೆ ಸುಮಾರು 35,000 ರಿಜಿಸ್ಟ್ರೇಷನ್ ಆಗಿದ್ರೆ 25 ಲಕ್ಷಕ್ಕೂ ಅಧಿಕ ದೇಣಿಗೆ ಸಂಗ್ರಹವಾಗಿದೆಯಂತೆ ಅಂದು ದರ್ಶನ್ ಹೇಳಿದ ನಂತರ ಪ್ರಾಣಿಗಳನ್ನ ದತ್ತು ಪಡೆಯಲು ಸಾವಿರಾರು ರಿಜಿಸ್ಟ್ರೇಷನ್ ಮಾಡಿದ್ದರಿಂದ ವೆಬ್ಸೈಟ್ ಹ್ಯಾಂಗ್ ಆಗಿದೆಯಂತೆ ಆ ಮಟ್ಟಿಗೆ ಅಭಿಮಾನಿಗಳು ಮುಗಿಬಿದ್ದು ತಮ್ಮ ದೈವನ ಮಾತನ್ನ ತಲೆಯ ಮೇಲೆ ಹೊತ್ತು ಮಾಡಿದ್ದಾರೆ ಅಭಿಮಾನಿಗಳ ಸ್ಪಂದನೆಗೆ ದರ್ಶನ್ ಧನ್ಯವಾದ ಹೇಳಿದ್ದಾರೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ ನಾನು ಆಭಾರಿ ಎಂದಿದ್ದಾರೆ ಡಿಎಸ್ ಅದೇಶ್ ಫಿಲ್ಮ್ ಬ್ಯೂರೋ ರಾಜ್ ನ್ಯೂಸ್